ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವ ಅಮಿತ್ ಶಾ ದೆಹಲಿಯಲ್ಲಿಂದು ಎರಡು ದಿನಗಳ ರಾಜ್ಯ ಸಹಕಾರಿ ಸಚಿವರ ಸಮ್ಮೇಳನ ಉದ್ಘಾಟಿಸಿದರು ಸಹಕಾರ ಖಾತೆ ರಾಜ್ಯ ಸಚಿವ ಬಿಎಲ್ ವರ್ಮಾ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಸಹಕಾರ ಸಚಿವರು ಸಹಕಾರ ಇಲಾಖೆ ಕಾರ್ಯದರ್ಶಿಗಳು ಮತ್ತಿತರ ಪ್ರತಿನಿಧಿಗಳು ಸಭೆಯಲ್ಲಿ ಭಾಗವಹಿಸಿದ್ದಾರೆ ಉದ್ಘಾಟನಾ ಭಾಷಣದಲ್ಲಿ ಅಮಿತ್ ಶಾ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಸಹಕಾರ ಕ್ಷೇತ್ರ ಅತ್ಯುತ್ತಮವಾಗಿ ಕೆಲಸ ಮಾಡುತ್ತಿದೆ ಇದರಲ್ಲಿ ದುಡಿಯುತ್ತಿರುವ ಬಹುತೇಕ ಜನರು ಕೃಷಿ ಕ್ಷೇತ್ರದಿಂದ ಬಂದಿರುವುದು ಸಂತಸ ತಂದಿದೆ ಎಂದರು ದೇಶದಲ್ಲಿ ಸಹಕಾರ ಕ್ಷೇತ್ರವನ್ನು ಮತ್ತಷ್ಟು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಹಲವಾರು ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದೆ ಈ ದಿಸೆಯಲ್ಲಿ ಎಲ್ಲ ರಾಜ್ಯಗಳು ಪರಸ್ಪರ ಸಹಕಾರದೊಂದಿಗೆ ಟೀಂ ಇಂಡಿಯಾ ಸ್ವರೂಪದಲ್ಲಿ ಕಾರ್ಯಪ್ರವೃತ್ತರಾಗಬೇಕು ಎಂದು ಕರೆ ನೀಡಿದರು ಸಹಕಾರದಿಂದ ಸಮೃದ್ಧಿ ಎಂಬ ಘೋಷವಾಕ್ಯದಡಿ ಪ್ರಧಾನಿ ನರೇಂದ್ರ ಮೋದಿ ಅವರ ಕನಸಿನಂತೆ ಸಹಕಾರ ವಲಯದಲ್ಲಿ ಸಕಾರಾತ್ಮಕ ಪರಿವರ್ತನೆಯನ್ನು ತರುವ ಉದ್ದೇಶದಿಂದ ಈ ಸಮ್ಮೇಳನವನ್ನು ಆಯೋಜಿಸಲಾಗಿದೆ ಸಹಕಾರ ವಲಯದ ನಾನಾ ಆಯಾಮಗಳು ನೀತಿ ವಿಚಾರಗಳು ಉದ್ದೇಶಿತ ಯೋಜನೆಗಳು ಪ್ರತಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೃಷಿ ಆಧಾರಿತ ಮತ್ತು ಇತರೆ ಉತ್ಪನ್ನಗಳ ಉತ್ಪಾದನೆಗೆ ಪ್ರೋತ್ಸಾಹ ನೀಡುವುದು ಜೈವಿಕ ಉತ್ಪನ್ನಗಳ ಜನಪ್ರಿಯತೆಗೆ ಕಾರ್ಯಕ್ರಮಗಳನ್ನು ರೂಪಿಸುವುದು ಸೇರಿದಂತೆ ಸಹಕಾರ ಕ್ಷೇತ್ರಕ್ಕೆ ಸಂಬಂಧಿಸಿದ ಹಲವಾರು ವಿಚಾರಗಳ ಬಗ್ಗೆ ಸಭೆಯಲ್ಲಿ ಚರ್ಚೆ ನಡೆಯಲಿದೆ ಪಶ್ಚಿಮ ಉತ್ತರ ದಕ್ಷಿಣ ಕಾಶ್ಮೀರ್ ಕನ್ಯಾಕುಮಾರಿ ಸಹಕಾರಿತ ಆಂದೋಲನ್ ಪರ್ एक मूड पर चले एक ही रास्ते पर चले अगर वो करना है तो सभी राज्यों ने सहकारिता के मामले में अपनी एक कॉमन विचार तय करना पड़ेगा एक रास्ता तय करना पड़ेगा आने वाला हमारा कार्यक्रम भी समान हो वो तय करना पड़ेगा मैं मानता हूं उस दृष्टि से यह सम्मेलन बहुत महत्वपूर्ण है और मुझे विश्वास है दो दिन के सम्मेलन के, के बाद पूरे देश का सहकारिता क्षेत्र एक दिशा में ले जाने में हमें बहुत फायदा हो